ನಮಸ್ಕಾರ ಇಂದಿನ ವಿಡಿಯೋದ ಮುಖ್ಯಾಂಶಗಳು ವಿಧಿಯಾಟ ಕ್ರಿಕೆಟ್ ಜಗತ್ತನ್ನು ಎಷ್ಟೋ ವರ್ಷಗಳ ಕಾಲ ಆಳಿದ ಸಾಮ್ರಾಟ ಆದರೆ ಹಲವು ದಿನಗಳಿಂದ ಸಾಲು ಸಾಲು ಸೋಲು ಇದೇ ಅಲ್ಲವೇ ದೇವರ ಆಟ ಜೀವನದಲ್ಲಿ ಇದ್ದೇ ಇರುವುದು ಏರುಪೇರು ಆದರೆ ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಅನುಮಾನ ಬೇಡ ಚೂರು ಪಾರು ನಿನ್ನ ಮೇಲೆ ನಂಬಿಕೆ ಇರಲಿ ಆಗಲೇ ಬದಲಿಸಬಹುದು ನೀನು ವಿಧಿಯಾಟ ಆಗ ಮಾತ್ರ ಮತ್ತೆ ಪುನಃ ನೀನಾಗಬಹುದು ನೀ ಕಟ್ಟಿದ ಸಾಮ್ರಾಜ್ಯಕ್ಕೆ ನೀನೇ ವಿರಾಟ ನೀ ಕಟ್ಟಿದ ಸಾಮ್ರಾಜ್ಯಕ್ಕೆ ನೀನೇ ವಿರಾಟ ನಿಮ್ಮ ನಿಮ್ಮ ಚಿಕ್ಕ ಪುಟ್ಟ ತಪ್ಪನ್ನು ಇದ್ದೇ ಇರುತ್ತಾರೆ ಆಡಿಕೊಳ್ಳುವವರು ನಿನ್ನ ಸತತ ಪ್ರಯತ್ನದಿಂದ ಮತ್ತೆ ಗೆದ್ದು ಅವರೆದುರು ನಿನ್ನ ಸಾಮರ್ಥ್ಯವನ್ನು ಸಾರು ಅವರೆದುರು ನಿನ್ನ ಸಾಮರ್ಥ್ಯವನ್ನು ಸಾರು ನನ್ನ ಭಾರತ ದೇಶಕ್ಕೆ ಎಷ್ಟೋ ಪಂದ್ಯವನ್ನು ಆಡಿ ದೇಶಕ್ಕೆ ಗೆಲುವು ತಂದುಕೊಟ್ಟ ಈ ಮನುಷ್ಯನ ಬಗ್ಗೆ ಈಗ ಹಲವು ಸಾಲು ಸಾಲು ಸೋಲುಗಳನ್ನು ಅನುಭವಿಸುತ್ತಿರುವುದಕ್ಕೆ ಇವರನ್ನು ಆಡಿಕೊಳ್ಳುವ ಜನ ಇನ್ನು ನಿಮ್ಮ ಸೋಲುಗಳನ್ನು ಆಡಿಕೊಳ್ಳದಿರುತ್ತಾರೆಯೇ ಆದ್ದರಿಂದ ಅಂಥವರ ಮಾತಿಗೆ ಎಂದಿಗೂ ಕಿವಿ ಕೊಡದೆ ಅಂದರೆ ಇನ್ನೊಬ್ಬರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಸಾಧನೆ ದಾರಿಯತ್ತ ಮುನ್ನಡೆಯಿರಿ ಅಂದರೆ ನಿಮ್ಮದು ಒಂದು ಉತ್ತಮ ಹಾದಿ ಎಂದಾಕ್ಷಣ ಅದೇ ಹಾದಿಯಲ್ಲಿ ನಡೆಯಿರಿ ಇನ್ನೊಬ್ಬರ ಮಾತಿಗೆ ಎಂದಿಗೂ ತಲೆ ಕೊಡಬೇಡಿ ನಮಸ್ಕಾರ ಇಂದು ವಿಡಿಯೋ ಮಾಡುತ್ತಿರುವ ಉದ್ದೇಶವೇನೆಂದರೆ ಇಂದು ಈ ವ್ಯಕ್ತಿಯ ಬಗ್ಗೆ ಈ ವ್ಯಕ್ತಿಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ವ್ಯಕ್ತಿಯ ಯಶಸ್ಸಿನ ಬಗ್ಗೆ ಹಾಗೂ ಈ ವ್ಯಕ್ತಿಯು ಸ್ವಲ್ಪ ಕುಗ್ಗಿ ಮತ್ತೆ ಯಶಸ್ಸನ್ನು ಕಂಡ ಈ ಆ ದಿನಗಳ ಕರಾಳ ದಿನಗಳ ಹಾಗೂ ಅವನ ಯಶಸ್ಸಿನ ದಿನಗಳ ಸಂಪೂರ್ಣ ವಿವರಣೆಯನ್ನು ಹಾಗೂ ಆ ಕರಾಳ ದಿನದಲ್ಲಿ ಕಲಿತ ಪಾಠ ಹಾಗೂ ಇನ್ನೊಬ್ಬರ ಮಾತಿಗೆ ತಲೆ ಕೊಡದೆ ತನ್ನ ಕೆಲಸದಲ್ಲಿ ಶ್ರದ್ಧೆ ಪ್ರಾಮಾಣಿಕತೆಯಿಂದ ತಾನು ಗೆದ್ದು ತೋರಿಸಿದ ಇವನ ಛಲಕ್ಕೆ ನೀವೆಲ್ಲರೂ ಒಂದು ಕ್ಷಣ ದಂಗಾಗಲೇಬೇಕು ಹಾಗೂ ಇವರ ಹಾಗೆ ಅಂದರೆ ಈ ವ್ಯಕ್ತಿಯ ಹಾಗೆ ನೀವೆಲ್ಲರೂ ಸಹ ಅಂತಹ ಒಂದು ಆತ್ಮಬಲವನ್ನು ವೃದ್ಧಿಸಿಕೊಳ್ಳಬೇಕು ಅದಕ್ಕಾಗಿ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಈ ವ್ಯಕ್ತಿ ಕ್ರಿಕೆಟ್ ಜಗತ್ತನ್ನು ಎಷ್ಟೋ ವರ್ಷಗಳ ಕಾಲ ಆಳಿದ ಸಾಮ್ರಾಟ ಆದರೆ ಹಲವಾರು ದಿನಗಳಿಂದ ಸಾಲು ಸಾಲು ಸೋಲು ಇದು ಕೇವಲ ಆ ವ್ಯಕ್ತಿಗಲ್ಲ ಎಲ್ಲರ ಜೀವನದಲ್ಲೂ ಕೂಡ ಒಂದು ಯಶಸ್ಸು ಬಂದಕ್ಷಣ ಅದು ಹಲವು ವರ್ಷಗಳ ಕಾಲ ಅಥವಾ ಇಷ್ಟು ದಿನಗಳ ಕಾಲ ಎಂಬ ಒಂದು ನಿರ್ದಿಷ್ಟವಾಗಿ ಉಳಿಯುವಂಥದ್ದಲ್ಲ ಅದು ಬಂದು ಹೋಗುವಂಥದ್ದು ಅಥವಾ ಬಂದದು ಅದು ಹೋಗುವುದಿಲ್ಲ ಒಬ್ಬೊಬ್ಬರಿಗೆ ಅದು ಬಂದು ಹೋಗುವುದಿಲ್ಲ ಇನ್ನೊಬ್ಬರಿಗೆ ಬಂದು ಹೋಗುತ್ತದೆ ಮತ್ತು ಬರುತ್ತದೆ ಮತ್ತೆ ಬಂದು ಹೋದ ತಕ್ಷಣ ಇನ್ನೊಮ್ಮೆ ಬಂದರೂ ಬರಬಹುದು ಅದೆಲ್ಲ ವಿಧಿಯಾಟ ಅದಕ್ಕೆ ಜೀವನದಲ್ಲಿ ಇದ್ದೇ ಇರುವುದು ಏರುಪೇರು ನಮ್ಮ ಜೀವನ ಎಂದ ಮೇಲೆ ಏರುಪೇರು ಸಹಜ ಆದರೆ ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಅನುಮಾನ ಬೇಡ ಚೂರು ಪಾರು ಅಂದರೆ ನಿನ್ನ ಸಾಮರ್ಥ್ಯ ನಿನ್ನ ಸಾಮರ್ಥ್ಯ ಹೇಗಿರಬೇಕಂದ್ರೆ ನಿನಗೆ ಸೋಲ್ ಬಂದಿರ್ಬೋದು ಇವತ್ತು ನೀನು ಮುಂದೊಂದು ದಿನ ಗೆಲ್ತೀನಿ ಅನ್ನು ನಿನ್ನಲ್ಲಿ ಗೆಲ್ಲುವ ಒಂದು ಬಯಕೆ ಉತ್ಸಾಹ ತುಂಬಿರಬೇಕು ನಿನ್ನ ನಿನ್ನಲ್ಲಿ ನಿನ್ನ ಉತ್ಸಾಹ ಇರಬೇಕು ನಿನ್ನಲ್ಲಿ ನಿನ್ನ ನಂಬಿಕೆ ಇರಬೇಕು ಆಗಲೇ ನೀನು ಗೆಲ್ಲಲು ಸಾಧ್ಯ ನಿನ್ನ ಮೇಲೆ ನಂಬಿಕೆ ಇರಲಿ ಆಗಲಿ ಬದಲಿಸಬಹುದು ನಿನ್ನ ವಿಧಿಯಾಟ ವಿಧಿಯಾಟ ಹೇಗೆ ಇರಲಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದಾಗ ವಿಧಿಯೂ ಕೂಡ ಒಂದು ಕ್ಷಣ ಮುಗ್ಧನಂತೆ ಅಂದರೆ ಅವನ ಆಕ್ರಮಣಕಾರಿ ನಿನ್ನ ಮೇಲಿರುವ ಅವನ ಪ್ರಭಾವ ಕಡಿಮೆಯಾಗಿ ಮತ್ತೆ ನೀನು ನಿರ್ದಿಷ್ಟವಾದ ನಿನ್ನ ಒಂದು ಆತ್ಮಬಲದಿಂದ ನೀನು ಗೆಲುವನ್ನು ಸಾಧಿಸಬಹುದು ಆಗ ಮಾತ್ರ ಮತ್ತೆ ಪುನಃ ನೀನಾಗಬಹುದು ನೀನು ಕಟ್ಟಿದ ಸಾಮ್ರಾಜ್ಯಕ್ಕೆ ನೀನೇ ವಿರಾಟ ನಿಮ್ಮ ನಿಮ್ಮ ಚಿಕ್ಕ ಪುಟ್ಟ ತಪ್ಪನ್ನು ಇದ್ದೇ ಇರುತ್ತಾರೆ ಆಡಿಕೊಳ್ಳುವವರು ಅಂದರೆ ನಿಮ್ಮ ಚಿಕ್ಕ ತಪ್ಪನ್ನು ನೀವು ಮಾಡುತ್ತಿರುವ ನಿಮ್ಮ ಸಾಧನೆ ಎಷ್ಟೇ ಇರಲಿ ನೀವೆಷ್ಟೇ ಸಾಧನೆ ಮಾಡಿರಲಿ ನಿಮ್ಮ ಚಿಕ್ಕ ಪುಟ್ಟ ತಪ್ಪನ್ನು ಎತ್ತು ಹಿಡಿದು ತೋರಿಸುವಂಥವರು ಈ ಸಮಾಜದಲ್ಲಿ ಬಹಳಷ್ಟು ಜನ ಇದ್ದಾರೆ ಸಮಾಜದಲ್ಲಿ ಯಾಕೆ ನಿಮ್ಮ ಫ್ಯಾಮಿಲಿಯಲ್ಲಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರಬಹುದು ಆದರೆ ಅಂಥವ್ರ ಮಾತಿಗೆ ಯಾವತ್ತೂ ನೀವು ತಲೆ ಕೊಡಬೇಡಿ ನಿನ್ನ ಸತತ ಪ್ರಯತ್ನದಿಂದ ಮತ್ತು ಗೆದ್ದು ಅವರೆದುರು ನಿನ್ನ ಸಾಮರ್ಥ್ಯವನ್ನು ಸಾರು ಅಂದರೆ ಯಾರ್ಯಾರು ಆಡ್ಕೊಳ್ದಿರುವ ಅವರ ಮುದ್ದೆ ಅಂದರೆ ಅವರ ಮುಂದೆ ನೀನು ನಿನ್ನ ಸಾಮರ್ಥ್ಯವನ್ನು ಸಾರು ಎಷ್ಟೋ ಪಂದ್ಯವನ್ನು ಆಡಿ ದೇಶಕ್ಕೆ ಗೆಲುವು ತಂದುಕೊಟ್ಟ ಈ ಮನುಷ್ಯ ಅಂದರೆ ಈ ವಿರಾಟ್ ಕೊಹ್ಲಿ ಬಗ್ಗೆನೇ ಎಷ್ಟೆಷ್ಟೋ ಮಾತನಾಡಿದ ಅಂದರೆ ಈ ವ್ಯಕ್ತಿ ಹೊಡೆದಿರೋದು ತನ್ನ ಇಷ್ಟು ವೃತ್ತಿ ಜೀವನದಲ್ಲಿ ಎಪ್ಪತ್ತು ಸೆಂಚುರಿ ಅಂಥ ಮನುಷ್ಯನ ಬಗ್ಗೆ ಮಾತಾಡ್ತಾರೆ ಅಂದರೆ ಇನ್ನು ನಮ್ಮ ಬಗ್ಗೆ ನಾವು ಅಲ್ಪ ಸ್ವಲ್ಪ ಏನೋ ಸಾಧನೆ ಮಾಡಿ ನಂತರ ನಾವು ಫೇಲ್ಯೂರ್ಸ್ ಕಾಣ್ತೀವಿ ಅಂದರೆ ನಾವು ಸ್ವಲ್ಪ ಕುಸ್ತು ಬೀಳ್ತೀವಿ ಆ ಟೈಮಲ್ಲಿ ಇನ್ನೊಬ್ಬರು ಯಾರೋ ನಮಗೆ ಏನೋ ಹೇಳ್ತಾರೆ ಅಂದಾಗ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲೇಬೇಡಿ ನಿಮ್ಮ ಯೋಚನೆ ಏನಿದೆ ನಿಮ್ಮ ಆಲೋಚನೆ ಏನು ನಿಮ್ಮ ಗುರಿ ಏನು ನೀವು ಅದರ ಬಗ್ಗೆ ತಲೆ ಹಾಕಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ನೀವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದರೆ ಈ ವಿರಾಟ್ ಅವರು ಸೆವೆಂಟಿ ಒನ್ ಸೆಂಚುರಿ ಎಪ್ಪತ್ತೊಂದನೇ ಸೆಂಚುರಿ ಇವತ್ತು ಬಾರಿಸ್ತಾ ಇರಲಿಲ್ಲ ಮನುಷ್ಯನಿಗೆ ತನ್ನ ಆತ್ಮಬಲ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ತಾನೆ ಅಂದರೆ ಅದಕ್ಕೆ ಉದಾಹರಣೆ ಈ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ತಗೋಬಹುದು ಹೇಗಂದರೆ ಆ ಮನುಷ್ಯ ಟಿ ಟ್ವೆಂಟಿಯಲ್ಲಿ ಇದುವರೆಗೂ ಹಂಡ್ರೆಡ್ ರನ್ನ ಸ್ಕೋರ್ ಮಾಡಿರಲಿಲ್ಲ ಅಂದರೆ ಸೆಂಚುರಿ ಬಾರಿಸಿರಲಿಲ್ಲ ಆದರೆ ಸ್ಟ್ರಗಲ್ ಮಾಡ್ತಾ ಇವಾಗ ಸುಮಾರು ಎರಡೂವರೆ ವರ್ಷಗಳಿಂದ ಅವರಿಗೆ ಸೆಂಚುರಿ ಬರದೇ ಇದ್ದರೂ ಸಹ ಟಿ ಟ್ವೆಂಟಿಯಲ್ಲಿ ಅವರು ಮೊದಲನೆಯ ತನ್ನ ಚೊಚ್ಚಲ ಶತಕವನ್ನು ಬಾರಿಸಿದ್ದಾರೆ ಹಾಗೂ ಇಂಡಿಯಾದಿಂದ ಹೈಯೆಸ್ಟ್ ಸ್ಕೋರರ್ ಆಗಿದ್ದಾರೆ ಇದೇ ಅಲ್ಲವೇ ಆತ್ಮಬಲವೆಂದರೆ ನಿಮಗೆಲ್ಲ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ಬೆಲ್ ಬಟನ್ ಒತ್ತುವುದರಿಂದ ನಾವು ನೀಡುವ ನಾವು ಪೋಸ್ಟ್ ಮಾಡುವ ಪ್ರತಿ ವಿಡಿಯೋವನ್ನು ನೀವು ಮೊದಲು ವೀಕ್ಷಣೆ ಮಾಡಬಹುದು